ಇವತ್ತಿಗೆ ಅರ್ಮಾನನ ವಯಸ್ಸು ಹದಿನೆಂಟು ವರ್ಷಗಳು ಹಾಗೆ ದಿಯಾಳ ವಯಸ್ಸು ಎರಡು ವರ್ಷಗಳು ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಕುತೂಹಲಕಾರಿ ವಿಷಯವನ್ನು ತಿಳಿದುಕೊಳ್ಳೋದಕ್ಕೆ ಹೊರಟಿದ್ವಿ ಅರ್ಮಾನ ವಯಸ್ಸು ದಿಯಾಳ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಷಗಳು ಬೇಕಾಗತ್ತೆ ಅಂಥೇಳಿ ನಾನು ಒಂದು ನಿಮಿಷ ಈ ವಿಡಿಯೋನ ಪಾಸ್ ಮಾಡಿ ನೀವಾಗೇ ಇದಕ್ಕೆ ಉತ್ತರವನ್ನು ಯೋಚಿಸಿ ಅಂಥೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ ಹಾಂ ಈಗ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನಾವೊಂದು ಚರಾಕ್ಷರವನ್ನು ಯೋಚಿಸೋಣ ಇಲ್ಲಿ ನಮಗೆ ಬೇಕಾಗಿರುವಂತಹ ಮಾಹಿತಿ ಮೂರು ಪಟ್ಟು ಹೆಚ್ಚಾಗಲು ಅರ್ಮಾನ್ನ ವಯಸ್ಸು ದಿಯಾಳ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಾಗಲು ಎಷ್ಟು ವರ್ಷಗಳು ಬೇಕಾಗುತ್ತೆ ವರ್ಷಗಳನ್ನ ನಾವು ಇಯರ್ಸ್ ಅಂತ ಹೇಳೋದ್ರಿಂದ ಆ ಚರಾಕ್ಷರವು ವೈ ಆಗಿರಲಿ ಅಂತ ತಿಳ್ಕೊಳ್ತೇನೆ ಈ ವೈ ಅಂತ ಹೇಳೋವಂಥದ್ದು ಇಲ್ಲಿ ಎಷ್ಟು ವರ್ಷಗಳು ಬೇಕಾಗುತ್ತದೆ ಅಂದರೆ ಬೇಕಾಗುವ ವರ್ಷಗಳು ಅರ್ಮಾನ್ನ ವಯಸ್ಸು ದಿಯಾಳ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಾಗಲು ಬೇಕಾಗುವ ವರ್ಷಗಳು ಎಷ್ಟು ಅಂಥೇಳಿ ನಾವು ಈ ಒಂದು ಚರಾಕ್ಷರವನ್ನು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಬಳಸಿ ನಾವು ಸಮೀಕರಣಗಳನ್ನು ಬರೆದುಕೊಳ್ಳೋಣ ಅರ್ಮನ್ನ ಈಗಿನ ವಯಸ್ಸು ಹದಿನೆಂಟು ವರ್ಷ ದಿಯಾಳ ಈಗಿನ ವಯಸ್ಸು ಎರಡು ವರ್ಷ ಆದರೆ ವೈ ವರ್ಷಗಳ ನಂತರ ಅರ್ಮಾನ್ ಎಷ್ಟು ವರ್ಷದವನಾಗಿರ್ತಾನೆ ಹಾಗೆ ಧಿಯಾ ಎಷ್ಟು ವರ್ಷದವಳಾಗಿರ್ತಾಳೆ ಅಂತೇಳಿ ನಾವು ಬರೆದುಕೊಳ್ಳೋಣ ಈಗ ಅದಕ್ಕಾಗಿ ವೈ ವರ್ಷಗಳ ನಂತರ ವೈ ವರ್ಷಗಳ ನಂತರ ಅರ್ಮಾನ್ನ ವಯಸ್ಸು ಅರ್ಮಾನ್ನ ವಯಸ್ಸು ಅರ್ಮಾನ್ನ ಈಗಿನ ವಯಸ್ಸು ಹನ್ನೆರಡು ಪ್ಲಸ್ ವೈ ವರ್ಷಗಳು ಸೇರಿಕೊಂಡಿರುತ್ತೆ ಅಂದರೆ ವೈ ವರ್ಷಗಳು ಆಗಿರುತ್ತೆ ಹಾಗಾಗಿ ಅವನ ವಯಸ್ಸು ಹದಿನೆಂಟು ಪ್ಲಸ್ ವೈ ವರ್ಷಗಳು ಆಗಿರುತ್ತೆ ಇನ್ನು ಅರ್ಮಾನ್ ವಯಸ್ಸು ಗೊತ್ತಾಯಿತು ವೈ ವರ್ಷಗಳ ನಂತರ ಹದಿನೆಂಟರ ಜೊತೆಗೆ ವೈ ವರ್ಷಗಳು ಸೇರಿಕೊಂಡು ಹದಿನೆಂಟು ಪ್ಲಸ್ ವೈ ವರ್ಷ ಅಂತ ಅಂಥೇಳಿ ಇನ್ನು ದಿಯಾಳ ವಯಸ್ಸು ಎಷ್ಟು ಅಂತ ನೋಡೋದಾದರೆ ವೈ ವರ್ಷಗಳು ಕಳೆದ ನಂತರ ದಿಯಾಳ ವಯಸ್ಸು ಎಷ್ಟು ವರ್ಷ ಆಗಿರುತ್ತೆ ಅಂತ ನೋಡಿದ್ರೆ ಅವಳಿಗೆ ಇವತ್ತು ಎರಡು ವರ್ಷ ಇದೆ ವೈ ವರ್ಷಗಳು ಕಳೆದ ನಂತರ ಎರಡು ಪ್ಲಸ್ ವೈ ವರ್ಷಗಳು ಆಗಿರುತ್ತೆ ಈಗ ನಮಗೆ ಈ ವೈ ವರ್ಷಗಳಲ್ಲಿ ವೈ ವರ್ಷಗಳಲ್ಲಿ ಒಂದು ಕುತೂಹಲಕಾರಿ ವಿಷಯ ಬೇಕಾಗಿದೆ ಅದು ವೈ ವರ್ಷಗಳ ನಂತರ ಅರ್ಮಾನ್ನ ವಯಸ್ಸು ದಿಯಾಳ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಾಗಿರುತ್ತೆ ಆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಾವೊಂದು ಸಮೀಕರಣವನ್ನು ಬರೆದುಕೊಳ್ಳೋಣ ಅದು ಈ ರೀತಿ ಇದೆ ಹದಿನೆಂಟು ಪ್ಲಸ್ ವೈ ಅನ್ನುವಂತಹ ಅರ್ಮಾನ್ನ ವಯಸ್ಸು ವೈ ವರ್ಷಗಳ ನಂತರ ದಿಯಾಳ ವಯಸ್ಸಿಗಿಂತ ಎರಡು ಪ್ಲಸ್ ವೈ ವರ್ಷಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದೆ ಈಗ ವೈಗೆ ಸಮೀಕರಣವನ್ನು ಬಿಡಿಸೋಣ ಅದಕ್ಕಾಗಿ ನಾನು ಬಲ ಬದಿಯಲ್ಲಿ ಮೂರರಿಂದ ಗುಣಿಸ್ತೇನೆ ಎಡಬದಿಯನ್ನು ಹಾಗೆ ಇದ್ದೀನಿ ಹದಿನೆಂಟು ಪ್ಲಸ್ ವೈ ಈಕ್ವಲ್ಸ್ ಮೂರೆರಡ್ಲಿ ಆರು ಹಾಗೆ ಮೂರು ಇಂಟು ಪ್ಲಸ್ ವೈ ಅಂತ ಹೇಳಿದಾಗ ಪ್ಲಸ್ ಮೂರು ವೈ ಆಗಿದೆ ಈಗ ನಾವು ಸಮೀಕರಣವನ್ನು ವೈಗೆ ಬಿಡಿಸೋದಕ್ಕೋಸ್ಕರ ಒಂದು ಬದಿಯಲ್ಲಿ ಸಮೀಕರಣದ ಒಂದು ಬದಿಯಲ್ಲಿ ಚರಾಕ್ಷರವನ್ನು ಮತ್ತೊಂದು ಬದಿಯಲ್ಲಿ ಸ್ಥಿರಾಂಕವನ್ನು ಇರುವಂತೆ ನೋಡ್ಕೊಳ್ಳೋಣ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ನಾನು ಮೈನಸ್ ವೈಯನ್ನು ಸೇರಿಸಿದ್ರೆ ಈ ಎಡಬದಿಯಲ್ಲಿರುವ ವೈ ಕ್ಯಾನ್ಸಲ್ ಆಗುತ್ತೆ ಹಾಗೆ ಮೈನಸ್ ಮೂರು ವೈ ಏನಾದರೂ ಸೇರಿಸಿದೆ ಅಂತ ಹೇಳಿದ್ರೆ ಸಮೀಕರಣದ ಎರಡೂ ಬದಿಯಲ್ಲಿ ಬಲಬದಿಯಲ್ಲಿರುವಂತಹ ಮೈನಸ್ ಮೂರು ವೈ ಕ್ಯಾನ್ಸಲ್ ಆಗುತ್ತೆ ಈ ಎರಡೂ ರೀತಿಯಲ್ಲಿ ಮಾಡಬಹುದು ಆದರೆ ನಾನು ಇದು ಸುಲಭ ಅಂತ ಕಾಣಿಸ್ತಾ ಇರೋದ್ರಿಂದ ಮೈನಸ್ ವೈಯನ್ನು ಸಮೀಕರಣದ ಎರಡೂ ಬದಿಗೆ ಸೇರಿಸ್ತಾ ಇದ್ದೇನೆ ಮೈನಸ್ ವೈ ಮೈನಸ್ ವೈ ಈಗ ನೀವು ನೋಡಿದ್ರೆ ಎಡಬದಿಯಲ್ಲಿ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗಿ ನಮಗೆ ಉಳ್ಕೊಳ್ತಾ ಇರೋದು ಹದಿನೆಂಟು ಹಾಗೆ ಬಲ ಬದಿಯಲ್ಲಿ ಆರು ಪ್ಲಸ್ ಮೂರು ವೈ ಪ್ಲಸ್ ಮೂರು ವೈಯಲ್ಲಿ ಒಂದು ವೈಯನ್ನು ಕಳೆದಾಗ ನಮಗೆ ಉಳ್ಕೊಳ್ಳುವಂಥದ್ದು ಪ್ಲಸ್ ಎರಡು ವೈ ಆಗಿದೆ ಈಗ ಸಮೀಕರಣವನ್ನು ಮತ್ತಷ್ಟು ಸುಲಭಗೊಳಿಸೋದಕ್ಕೋಸ್ಕರ ಮತ್ತೆ ಸಮೀಕರಣದ ಎರಡೂ ಬದಿಯಲ್ಲಿ ನಾನು ಮೈನಸ್ ಆರನ್ನು ಸೇರಿಸ್ತಾ ಇದ್ದೇನೆ ಈಗ ಎಡಬದಿಯಲ್ಲಿ ಮೈನಸ್ ಆರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಬಲಬದಿಯಲ್ಲಿ ಮೈನಸ್ ಆರನ್ನು ಸೇರಿಸ್ತಾ ಇದ್ದೀನಿ ಈ ಮೈನಸ್ ಆರನ್ನು ಸೇರಿಸಿದ ನಂತರ ಬಲಬದಿಯಲ್ಲಿರುವಂತಹ ಪ್ಲಸ್ ಆರು ಮತ್ತು ಮೈನಸ್ ಆರು ಕ್ಯಾನ್ಸಲ್ ಆಗುತ್ತೆ ಹದಿನೆಂಟು ಪ್ಲಸ್ ಹದಿನೆಂಟಲ್ಲಿ ಆರನ್ನು ಕಳೆದ್ರೆ ನಮಗೆ ಉಳ್ಕೊಳ್ಳುವಂಥದ್ದು ಹನ್ನೆರಡು ಹಾಗೆ ಬಲಬದಿಯಲ್ಲಿ ಉಳ್ಕೊಳ್ತಾ ಇರುವಂಥದ್ದು ಎರಡು ವೈ ಈಗ ಸ್ವಲ್ಪ ಕ್ಯಾನ್ವಾಸನ್ನು ಮೇಲಕ್ಕೆ ತೆಗೆದುಕೊಂಡು ಸುಲಭ ರೂಪಕ್ಕೆ ತರೋಣ ಈಗ ನಾವು ಮತ್ತೆ ಸಮೀಕರಣವನ್ನು ಗಮನಿಸಿದ್ರೆ ಎರಡು ಪಟ್ಟು ವೈನ ಬೆಲೆ ಹನ್ನೆರಡಾಗಿದೆ ಹಾಗಾದರೆ ವೈನ ಬೆಲೆ ಎಷ್ಟು ಖಂಡಿತವಾಗ್ಲೂ ಇದರಲ್ಲಿ ಅರ್ಧ ಅಂತ ಹೇಳಿದ್ರೆ ಆರಾಗಿರುತ್ತೆ ಅದಕ್ಕಾಗಿ ನಾನು ಸಮೀಕರಣದ ಎರಡೂ ಬದಿಯಲ್ಲಿ ಈಗ ಎರಡರಿಂದ ಭಾಗ ಮಾಡ್ತಾ ಇದ್ದೇನೆ ಸಮೀಕರಣದ ಎರಡೂ ಬದಿಯಲ್ಲಿ ಎರಡರಿಂದ ಭಾಗ ಮಾಡ್ತಾ ಇದ್ದೀನಿ ಈಗ ನನಗೆ ಬಲ ಬದಿಯಲ್ಲಿ ಸಮೀಕರಣದ ಬಲ ಬದಿಯಲ್ಲಿ ಉಳ್ಕೊಳ್ಳೋ ಅಂಥದ್ದು ವೈ ಇಲ್ಲಿ ಎರಡು ಆರಾವರ್ತಿ ಹನ್ನೆರಡು ಆಗಿರೋದ್ರಿಂದ ಎಡಬದಿಯಲ್ಲಿ ಉಳ್ಕೊಳ್ಳೋದು ಆರು ಹಾಗಾಗಿ ವೈನ ಬೆಲೆ ನಮಗೆ ಆರು ಅಂಥೇಳಿ ದೊರಕ್ತಾಯಿದೆ ಅಂತ ಅಂದರೆ ಮತ್ತೊಮ್ಮೆ ನಾನು ಇದ್ದೀನಿ ವೈನ ಬೆಲೆ ಆರು ಅಂಥೇಳಿ ದೊರಕ್ತಾಯಿದೆ ಈಗ ಇಲ್ಲಿ ನೀವು ನೋಡಬಹುದು ಅರ್ಮಾನ್ನ ವಯಸ್ಸು ದ್ಯಾಳ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಾಗಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ಅಂದರೆ ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆರು ವರ್ಷಗಳು ಬೇಕಾಗುತ್ತದೆ ಅರ್ಮಾನ್ನ ವಯಸ್ಸು ವೈ ವರ್ಷಗಳ ನಂತರ ಹದಿನೆಂಟು ಪ್ಲಸ್ ಈಗಿನ ವಯಸ್ಸಿನ ಜೊತೆಗೆ ವೈ ವರ್ಷಗಳು ಸೇರಿಕೊಂಡು ಹದಿನೆಂಟು ಪ್ಲಸ್ ವೈ ಆಗಿರುತ್ತೆ ಅಂತಂದರೆ ಈಗ ವೈ ಬೆಲೆ ಗೊತ್ತಾಯಿತು ಆರು ವರ್ಷಗಳ ನಂತರ ಅರ್ಮಾನ್ನ ವಯಸ್ಸು ದಿಯಾಳ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಾಗಿರುತ್ತೆ ಹಾಗಾದರೆ ಈ ವೈ ಬೆಲೆ ಆರಾಗಿದೆ ಹದಿನೆಂಟು ಪ್ಲಸ್ ಆರು ಅಂತ ಹೇಳಿದ್ರೆ ವೈ ವರ್ಷಗಳ ನಂತರ ಅರ್ಮಾನ್ನ ವಯಸ್ಸು ಇಪ್ಪತ್ತ ನಾಲ್ಕು ಆಗಿದೆ ಹಾಗೆ ದಿಯಾಳ ವಯಸ್ಸಿಗೂ ಸಹ ನಾವು ಆರು ವರ್ಷವನ್ನು ಸೇರಿಸಿದ್ರೆ ವೈ ವರ್ಷಗಳ ನಂತರ ಅಂದರೆ ಆರು ವರ್ಷಗಳ ನಂತರ ದಿಯಾಳ ವಯಸ್ಸು ಎಂಟು ವರ್ಷಗಳು ಆಗಿದೆ ನೀವು ಗಮನಿಸಿದ್ರೆ ಇಲ್ಲಿ ಆರು ವರ್ಷಗಳ ನಂತರ ಅರ್ಮಾನ್ನ ವಯಸ್ಸು ಇಪ್ಪತ್ತ್ನಾಲ್ಕು ಮತ್ತು ದಿಯಾಳ ವಯಸ್ಸು ಎಂಟು ಇಪ್ಪತ್ನಾಲ್ಕು ಅನ್ನೋದು ಎಂಟರ ಒಂದು ಅಪವರ್ತಿ ಆಗಿದೆ ಹಾಗಾದರೆ ಎಂಟು ಮೂರಲಿ ಇಪ್ಪತ್ತನಾಲ್ಕು ಆಗಿದೆ ಅಂತ ಹೇಳಿದ್ರೆ ಅರ್ಮಾನ್ನ ವಯಸ್ಸು ದಿಯಾಳ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚಾಗಿದೆ ಅಂಥೇಳಿ ನಾವು ಕಂಡಿಡ್ದಾಗಿದೆ